ನಮಸ್ಕಾರ ಎಲ್ರಿಗೂ, ನಿಮ್ಮ ಬ್ಲಾಸಮ್ಸ್ ಕ್ರಿಯೇಟಿವ್ ಲೈಫ್ಗೆ ಸ್ವಾಗತ. ಈ ದಿನ ಹಬೆಯಲ್ಲಿ ಬೇಯಿಸೋದು, ಬೇಯಿಸಿ ಮಾಡುವಂಥ ಒಂದು ಹಪ್ಪಳ, ಅಕ್ಕಿ ಹಪ್ಪಳ, ರೇಷನ್ ಅಕ್ಕಿ ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇರೋರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕ್ಲೀನಾಗಿ ತೋರಿಸ್ಕೊಡ್ತೀನಿ. ನೋಡಿ, ಇದು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ರಾತ್ರಿನೇ ನಾನು ನೆನೆಸಿಟ್ಕೊಂಡಿದ್ದೆ, ನೀರು ಹಾಕ್ಬಿಟ್ಟು ಒಂದು ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ. ನೋಡಿ, ಈ ಲೋಟದಿಂದ ನಾನು ಅಕ್ಕಿ ತೊಗೊಂಡಿದ್ದೆ. ಇದು ನೀರು ಹಾಕ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ. ಇದೆಲ್ಲ ನೀರು ತಕ್ಕೊಂಡ್ಬಿಟ್ಟು ಈಗ ಮಿಕ್ಸಿಗೆ ಹಾಕ್ಕೊಳ್ತೀನಿ. ಇದನ್ನು ಈ ಅಕ್ಕಿನ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಹಪ್ಪಳನ ನಾವು ಹಬೆಯಲ್ಲಿ ಬೇಯಿಸ್ಕೊಳ್ಳೋದು, ಹಬೆಗೆ ಬೇಯಿಸ್ಕೊಂಡು ಮಾಡೋಂಥದ್ದು. ಸ್ಟೀಮ್ ಪಾಪಡ್ ಅಂತಾರೆ, ಹೊಯ್ಯ ಹಪ್ಪಳ ಅಂತಾರೆ, ತುಂಬ ಹೆಸರುಗಳಿದೆ ಈ ಹಪ್ಪಳಕ್ಕೆ. ಇದನ್ನು ನಾವು ಲಟ್ಸೋ ಅಂಥ ಅವಶ್ಯಕತೆ ಇಲ್ಲ, ಮತ್ತು ಮುದ್ದೆ ಮಾಡ್ಕೊಳ್ಳೋಬೇಕಂತ ಕಷ್ಟ ಇಲ್ಲ. ಈಗ ನೋಡಿ, ಅಕ್ಕಿಯೆಲ್ಲ ಹಾಕ್ಕೊಂಡಾಯಿತು. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಿದ್ದೀನಿ. ಸ್ಟಾರ್ಟಿಂಗ್ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ರೌಂಡು ನುಣ್ಣಗೆ ರುಬ್ಕೊಂಡು ಬಿಡೋಣ. ತೆಳ್ಳಗೆ ಆಗಬೇಕು, ತುಂಬಾ ನೈಸ್ ಆಗಬೇಕು, ಪೇಸ್ಟ್ ಥರ ಈ ರೀತಿ ಆಗಬೇಕು. ನೋಡಿ, ಈ ಥರ ಇರಬೇಕು. ಇಷ್ಟಾದರೆ ಸಾಕಾಗುತ್ತೆ, ಈ ರೀತಿ ರುಬ್ಕೊಳ್ಬೇಕು. ಗಟ್ಟಿ ಮಜ್ಜಿಗೆ ಇರುತ್ತಲ್ಲ, ಆ ಹದಕ್ಕೆ ಇರಬೇಕು. ನೋಡಿ, ದೋಸೆ ಹಿಟ್ಟಿನಗಿಂತಲೂ ಇನ್ನೂ ಒಂದು ಸ್ವಲ್ಪ ತೆಳ್ಳಗೆನೇ ಇರಬೇಕಾಗುತ್ತೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತೀನಿ. ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಗಟ್ಟಿ ಅನ್ನಿಸ್ತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಟೀಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಬೇರೆ ಬೇರೆ ರೀತಿಯಲ್ಲಿ ಖಾರನ ಹಾಕ್ಕೊಂಡ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡು ಕೂಡ ಇದಕ್ಕೆ ಸೇರಿಸ್ಕೊಂಡು ನೀವು ಮಾಡ್ಕೊಳ್ಬೋದು. ಇದೇ ರೀತಿಯೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಹಪ್ಪಳ, ಬೆಳ್ಳಗೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ರೆಡಿಯಾಗುತ್ತೆ. ಈಗ ಮಿಕ್ಸಿ ಜಾರಿಗೆ ಕೂಡ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ತೆಳ್ಳಗೆ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟಾದ್ರೂ ಏನೂ ತೊಂದರೆ ಇಲ್ಲ, ಚೆನ್ನಾಗೇ ಆಗುತ್ತೆ ಹಪ್ಪಳ, ತುಂಬಾ ತೆಳ್ಳಗಾಗುತ್ತೆ. ನೋಡಿ, ಈ ಹದಕ್ಕೆ ಬರಬೇಕು ಹಿಟ್ಟು. ಒಂದು 3 ತಟ್ಟೆಗಳನ್ನು ತಗೊಂಡಿದ್ದೀನಿ ಹಿಟ್ಟು ಹಾಕೋದಕ್ಕೆ. ಈ ರೀತಿ ತೆಳ್ಳಗಿರೋಂಥ ತಟ್ಟೆಗಳು ತೊಗೊಂಡ್ಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ಬಿಡೋಣ, ಸ್ವಲ್ಪ ಹಚ್ಕೊಂಡ್ರೆ ಸಾಕು. ಮೊದಲನೇ ಸಲ ಮಾಡಬೇಕಾದ್ರೆ ಮಾತ್ರ ಹಚ್ಕೋಬೇಕಷ್ಟೇ ಎಣ್ಣೆನ. ಇದನ್ನು ಇಡ್ಲಿ ಸ್ಟ್ಯಾಂಡಲ್ಲಿ ಕೂಡ, ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಕೂಡ ಈ ರೀತಿ ನಾವು ಮಾಡ್ಕೊಳ್ಬೋದು. ಅದಿಲ್ಲ ಅಂದರೆ ಈ ರೀತಿ ಮನೆಯಲ್ಲಿ ಈ ಥರ ಪ್ಲೇಟ್ಗಳಂತ ಇದ್ದೇ ಇರುತ್ತಲ್ಲ, ಈ ಥರ ಮಾಡ್ಕೊಳ್ಬೋದು. ನೋಡಿ, ಇದಕ್ಕೆ ಹಿಟ್ಟನ್ನು ಹಾಕ್ಕೊಂಡು ಒಂದೊಂದೇ ಹಾಕ್ಕೊಂಡ್ಬಿಟ್ಟು ನಾವು ಹಬೆಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೋದು. ತುಂಬ ಬೇಗ ಬೇಗ ಆಗುತ್ತೆ. ನೋಡಿ, ಈ ರೀತಿ ಎಲ್ಲ ಹಿಟ್ಟು ಹಾಕ್ಕೊಳ್ಬೇಕು. ತೆಳ್ಳಗಾದಷ್ಟು ತುಂಬಾ ಚೆನ್ನಾಗಾಗುತ್ತೆ ಹಪ್ಪಳ. ಈಗ ನೋಡಿ, ಒಂದು 1/4 ಪಾತ್ರೆಯಷ್ಟು ನೀರಿಟ್ಕೊಂಡು ಮರಳಕ್ಕೆ ಇಟ್ಕೊಂಡಿದ್ದೆ ನಾನು ಸ್ಟೌವ್ ಮೇಲೆ, ಅದು ಮರಳ್ತಾ ಇದೆ, ಅದ್ರ ಮೇಲೆ ಡೈರೆಕ್ಟಾಗಿ ಇಟ್ಬಿಡ್ಬೋದು. ಈಗ ಮೇಲೆ ಈ ಥರ ಮುಚ್ಕೊಳ್ಬೇಕು, ಒಂದು 10 ಸೆಕೆಂಡ್ಸ್ ಸಾಕು ಮೊದಲನೇ ಸಲ. ಬೇಗನೆ ಬೆಂದೋಗುತ್ತೆ. ಎರಡನೇ ಹಪ್ಪಳ ಅಂತೂ ಒಂದು 5 ಸೆಕೆಂಡ್ಗೆ ಆಗೋಗುತ್ತೆ, ತುಂಬಾ ಬೇಗ 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 ಬೆಂದೋಗುತ್ತೆ. ಈಗ ಆಗಿದೆ ನೋಡಿ, ಒಂದು 10 ಸೆಕೆಂಡ್ ಆಯಿತು, ತೆಗಿತಾ ಇದ್ದೀನಿ. ನೋಡಿ, ಗುಳ್ಳೆಗಳು ಬಂದಿದೆ ಮಧ್ಯ, ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ ನಮಗೆ. ಅದನ್ನು ತಕ್ಕೊಂಡ್ಬಿಡೋದು. ನೆಕ್ಸ್ಟ್ ಇನ್ನೊಂದು ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಇಟ್ಕೊಂಡು ಮತ್ತೆ ಮುಚ್ಚೋದು. ಈ ರೀತಿ ಮಾಡ್ತಾ ಬರೋದು, ಒಂದು 5 ಸೆಕೆಂಡ್ ಆದರೆ ಸಾಕು. ನೆಕ್ಸ್ಟ್ ಬೇಗನೆ ಬೆಂದೋಗುತ್ತೆ. ನೋಡಿ, ಎಷ್ಟು ಬೇಗ ಆಗೋಯಿತು. ಈ ರೀತಿ ಗುಳ್ಳೆಗಳು ಬಂದಿರುತ್ತೆ, ಗೊತ್ತಾಗ್ಬಿಡುತ್ತೆ ನಮ್ಮ ಬೆಂದಿದೆ ಅಂತ ಗೊತ್ತಾಗುತ್ತೆ. ಆಗಲೇ ಕಲರ್ ಚೇಂಜ್ ಆಗಿರುತ್ತೆ, ಮತ್ತೊಂದು ಇಟ್ಕೊಳ್ಳೋದು, ಮತ್ತು ಈ ರೀತಿ ಮುಚ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳೋದು. ಇದೇ ರೀತಿ ತಕ್ಕೊಂಡು ಒಂದು ಪ್ಲೇಟ್ ಹಾಕ್ತಿದ್ದಂಗೆ ಇನ್ನೊಂದು ಪ್ಲೇಟ್ ಆಗ್ಲೇ ಬೆಂದೋಗಿರುತ್ತೆ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ತುಂಬ ಬೇಗ ಬೇಗನೆ ಬೇಯುತ್ತೆ. ತೆಳ್ಳಗಿರೋದ್ರಿಂದ ಹಿಟ್ಟು ಟೈಮೇನು ತೊಗೊಳ್ಳೋದಿಲ್ಲ. ಎಲ್ಲನೂ ಈ ರೀತಿ ಬೆಂದು ತಕ್ಕೊಂಡಾದಮೇಲೆ ಇದನ್ನು ಹೇಗೆ ತಕ್ಕೋಬೇಕಂತ ತೋರಿಸ್ತೀನಿ. ಒಂದು ಸೂಜಿ ಇರುತ್ತಲ್ಲ, ಅದರಿಂದ ಈ ರೀತಿ ಸುತ್ತಲೂ ನಾವು ಮೊದಲಿಗೆ ಬಿಡಿಸ್ಕೊಳ್ಬೇಕು. ಈ ಥರ ನೋಡಿ, ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಈಸಿಯಾಗಿ ಬಿಟ್ಕೊಳ್ಳುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೀರಾ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಾಗಿದೆ. ಈ ರೀತಿ ಕೆಳಗಡೆ ಬೆರಳು ಕೂಡ ಕಾಣ್ತಿದೆ, ಅಷ್ಟು ತೆಳ್ಳಗಾಗಿದೆ ನೋಡಿ. ಈ ಥರ ಆಗುತ್ತೆ, ಯಾವುದೇ ರೀತಿಯಾಗಿ ಅಂಟ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗ ಎರಡನೇ ಪ್ಲೇಟಿಂದು ಕೂಡ ತೆಗಿತಾ ಇದ್ದೀನಿ ನೋಡಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಯಾವ ಸೈಜಿನ ಪ್ಲೇಟ್ ಇದೆಯೋ, ಯಾವ ಥರದ್ದಿದೆಯೋ ಅದನ್ನಿಟ್ಕೊಂಡು ನೀವು ಮಾಡ್ಕೊಳ್ಬೋದು. ಇದೇ ಥರನೇ ಅಂತ ಏನೂ ಇಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ತೆಳ್ಳಗೆ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ, ಒಂದು ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ಈ ಥರ ಬಂದಿದೆ. ಹೀಗೆ ಎಲ್ಲನೂ ತಕ್ಕೊಂಡು ಹಾಕ್ಕೊಳ್ಳೋದು. ಇದೇ ರೀತಿ ಎಲ್ಲ ಹಪ್ಪಳನೂ ನಾವು ರೆಡಿ ಮಾಡ್ಕೊಳ್ಬೋದು. ನೋಡಿ, 3ನೇ ಹಪ್ಪಳನೂ ತೆಗೆದು ತೋರಿಸ್ತಾ ಇದ್ದೀನಿ, ಎಷ್ಟು ನೀಟಾಗಿ ಬರುತ್ತೆ. ಮತ್ತು ಪ್ರತಿ ಸಲನೇ ಎಣ್ಣೆ ಹಚ್ಚಬೇಕಂತನೂ ಕೂಡ ಇಲ್ಲ, ಮೊದಲನೇ ಸಲ ಹಚ್ಚಿದ್ರಷ್ಟೇ ಸಾಕು, ಚೆನ್ನಾಗಿ ಬರುತ್ತೆ. ಇದನ್ನೀಗ ಒಣಗಿ ಹಾಕ್ಕೊಳ್ಳೋದಕ್ಕೆ ಒಂದು ಸೀರೆ ಹಾಕ್ಕೊಂಡಿದ್ದೀನಿ. ಈಗ ಒಣಗಿ ಹಾಕ್ಕೊಳ್ಳೋಣ. ಫ್ಯಾನ್ ಗಾಳಿಗೇ ತುಂಬ ಚೆನ್ನಾಗಿ ಒಣಗೋಗುತ್ತೆ ಇದು, ಬಿಸಿಲಿಗೆ ಹಾಕಲೇಬೇಕು ಅಂತ ಏನೂ ಇಲ್ಲ. ಈ ರೀತಿ
ನಾನು ಸೀರೆ ಮೇಲೆ ಒಣಗಿ ಹಾಕ್ತಾ ಇದ್ದೀನಿ. ಮಾಡಿ ಮಾಡಿ ಇದೇ ಥರ ಹಾಕ್ಬಿಟ್ರೆ ನೋಡಿ ಇಷ್ಟೊಂದು ಹಪ್ಪಳ ಆಗಿದೆ. ಒಂದು ಲೋಟ ಅಕ್ಕಿಗೆ ಎಷ್ಟೊಂದು ಹಪ್ಪಳ ನಾವು ಮಾಡ್ಕೊಳ್ಬೋದು. ಜೊತೆಗೆ ಯಾರಾದರೂ ಒಬ್ಬರು ಹೆಲ್ಪಿಗಿದ್ರಂತೂ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು. ಚೆನ್ನಾಗಾಗುತ್ತೆ. ಬಿಸಿಲಿಗಿಟ್ಟರೆ ಒಂದೇ ದಿನ ಸಾಕು ಒಣಗೋದಕ್ಕೆ. ಫ್ಯಾನ್ಗಳಿಗಾದರೆ 3 ದಿವಸ ಒಣಗಿಸ್ಕೊಳ್ಬೋದು. ನೋಡಿ ಈ ಥರ ಆಗಿದೆ, ಇಷ್ಟೊಂದು ಹಪ್ಪಳ ರೆಡಿಯಾಗುತ್ತೆ. ಒಂದು ಲೋಟಕ್ಕೆ ಇಷ್ಟೊಂದು ಪಾತ್ರೆ ತುಂಬ ಹಪ್ಪಳ ಆಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಇದನ್ನ ಕರೆದ್ಬಿಟ್ಟು ನೋಡೋಣ, ಎಣ್ಣೆ ಕೆತ್ತಡ ಅಲ್ವಾ, ಎಣ್ಣೆ ಕಾದಿದೆ ನೋಡಿ. ಈಗ ಹಾಕ್ತಾ ಇದ್ದೀನಿ. ಎಷ್ಟು ಚಿಕ್ಕದಾಗಿರೋಂಥ ಹಪ್ಪಳ, ಎಷ್ಟು ದೊಡ್ಡದಾಗಿ, ಎಷ್ಟು ಬೆಳ್ಳಿಗೆ, ಏನು ಚೆನ್ನಾಗಾಯಿತು ನೋಡಿ, ಎಷ್ಟು ಚೆನ್ನಾಗಾಗಿದೆ. ಈಗ ನೋಡಿ ಮತ್ತೊಂದು ಹಾಕ್ತಾ ಇದ್ದೀನಿ. ಎಷ್ಟೊಂದು ಚೆನ್ನಾಗಿ ಆಗುತ್ತೆ ನೋಡೋದಕ್ಕೆ, ಎಷ್ಟು ಚೆನ್ನಾಗಿರುತ್ತೋ. ತಿಂದರೂ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸುಲಭನೂ ಕೂಡ. ಮೊದಲನೇ ಸಲ ಅಡುಗೆ ಮಾಡೋರು ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಹೊಸದಾಗಿ ಅಡುಗೆ ಕಲಿಯೋಂಥವ್ರು ಕೂಡ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಈ ರೀತಿ ನೋಡಿ, ಇಷ್ಟು ಸೈಜ್ ಇರೋದು ಆಲ್ಮೋಸ್ಟ್ 2 ಪಟ್ಟಿಗಿಂತಲೂ ದೊಡ್ಡದಾಗಿ ಅಗ್ಗಲವಾಗಿ ಅರಳ್ಕೊಳ್ಳುತ್ತೆ. ಬಾಯಿಗೆ ಹಾಕಿದ್ರಂತೂ ಕರಗೋಗುತ್ತೆ. ಎಷ್ಟೊಂದು ಕ್ರಿಸ್ಪಿಯಾಗಿದೆ ಅಂತ ಕೂಡ ತೋರಿಸ್ತೀನಿ ನೋಡಿ. ಮುರಿದ್ಬಿಟ್ಟು ಎಷ್ಟೊಂದು ಚೆನ್ನಾಗಾಗಿದೆ ನೋಡಿ. ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಮುದ್ದೆ ಕೂಡಿಸೋ ಏನು ಒಂದು ತಾಪತ್ರಯನೇ ಇಲ್ಲ, ಗಂಟಾಯಿತು ಹಾಗೆ ಹೀಗೆ ಅನ್ನೋದೇನಿಲ್ಲ. ಎಷ್ಟೊಂದು ಚೆನ್ನಾಗಿ ತುಂಬ ಕ್ರಿಸ್ಪಿಯಾಗಿ ಒಳ್ಳೆ ರುಚಿಕರವಾದಂಥ ಹಪ್ಪಳ ರೆಡಿಯಾಗುತ್ತೆ. ಇನ್ನೇಕ್ ತಡ ನೀವು ಈ ದಿನವೇ ಅಕ್ಕಿ ನೆನೆಸಿಟ್ಬಿಡಿ. ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ, ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಬ್ಲಾಸಮ್ಸ್ ಕ್ರಿಯೇಟಿವ್ ಲೈಫ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.